ನಾನು ನಿಮ್ಮ ಶ್ರೀಕಂಠ ಬಡಗಂಚಿ. ಮತ್ತೊಮ್ಮೆ ನಿಮ್ಮ ಮುಂದೆ ತಿಂಡಿ ಪೋತ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ನಾನು ತೋರಿಸ್ತಾ ಇದ್ದೆ ಬೆಂಗಳೂರು ಸುತ್ತಮುತ್ತಲಿರುವಂತಹ ತಿಂಡಿ ಹೋಟೆಲ್ಗಳನ್ನ ತೋರಿಸ್ತಾ ಇದ್ದೆ. ಇವತ್ತು ಸ್ವಲ್ಪ ವಿಶೇಷವಾಗಿ ದೂರದಲ್ಲಿ ಬಂದಿದ್ದೀನಿ, ಸಪ್ತಸಾಗರ ದಾಟಿ ನಾನು ಇಲ್ಲಿ ಥೈಲ್ಯಾಂಡಿಗೆ ಬಂದಿದ್ದೀನಿ. ಸಾಧಾರಣವಾಗಿ ಥೈಲ್ಯಾಂಡ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಭಾರತೀಯ ಊಟ ಸಿಗೋದಿಲ್ಲ ಅಂತ ಹೇಳ್ತಾರೆ, ಅದರಲ್ಲೂ ದಕ್ಷಿಣ ಭಾರತದ ಊಟ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಿಮ್ಗೊಂದು ಒಂದು ಒಳ್ಳೆ ರೆಸ್ಟೋರೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಹೆಸರು ಮದ್ರಾಸ್ ಕೆಫೆ ಅಂತ. ಸೊ ಮದ್ರಾಸ್ ಕೆಫೆ ಈಗ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ಮದ್ರಾಸ್ ಕೆಫೆ. ಸೊ ಮದ್ರಾಸ್ ಕೆಫೆ ಇರೋದು ಇಲ್ಲಿ ಪತಾಂಗ್ ಅಲ್ಲಿ. ನಾನು ಇಲ್ಲಿ ಇವಾಗ ಫುಕೆಟ್ ಅಲ್ಲಿ, ಥೈಲ್ಯಾಂಡ್ ಅಲ್ಲಿ ಫುಕೆಟ್ ಅಲ್ಲಿ ಇದ್ದೀನಿ. ಫುಕೆಟ್ ಅಲ್ಲಿ ಪತಾಂಗ್ ಅಂತ ನೋಡಿದ್ರೆ, ಪತಾಂಗ್ ಬಂದಾಗ ಆ ಜಾಗದಲ್ಲಿ ಇಲ್ಲಿ ಪತಾಂಗ್ ಬೀಚ್ ನೋಡಿದೆ. ಬೀಚ್ ರೋಡ್ ಅಲ್ಲಿ ಮದ್ರಾಸ್ ಕೆಫೆ ಇದೆ. ಮದ್ರಾಸ್ ಕೆಫೆ ಬರೋದು ತುಂಬಾ ಹತ್ತಿರ. ರೆಡ್ ಸಿಗ್ನಲ್ ಕಾಣಿಸ್ತಾ ಇದೆ, ಗ್ರೀನ್ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲೇ ಇರೋದೇ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂತಿದೆ. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಇಲ್ಲಿ ಫೇಮಸ್ ಇದು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್, ಅಲ್ಲಿಂದ ಒಂದು 100 ಹೆಜ್ಜೆ ದಾಟಿದ್ರೆ ಈ ಮದ್ರಾಸ್ ಕೆಫೆ ಅಂತಿದೆ. ಏನಿಲ್ಲಿ ವಿಶೇಷ ಮದ್ರಾಸ್ ಕೆಫೆ ಅದನ್ನ ನೋಡ ಬನ್ನಿ ನಾವಲ್ಲಿ. ನಿಮ್ಗೆ ಥಾಯ್ ಫುಡ್ ಸಿಗತ್ತೆ, ಮತ್ತೆ ನಾರ್ತ್ ಇಂಡಿಯನ್ ಸಿಗತ್ತೆ, ಮತ್ತೆ ಸೌತ್ ಇಂಡಿಯನ್ ಸಿಗತ್ತೆ. ಅದು ವಿಶೇಷವಾಗಿ ಸೌತ್ ಇಂಡಿಯನ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಇಡ್ಲಿ, ದೋಸಾ, ವಡಾ ಎಲ್ಲಾನು ಸಿಗತ್ತೆ. ಮದ್ದು ರೋಡ್ ಇದೆಯಲ್ಲ, ಮತ್ತೆ ಇದು ಉದ್ದಿನ ರೋಡೇ ಸಿಗತ್ತೆ. ಅದಕ್ಕೂ ಹೆಚ್ಚಿನದಾಗಿ ಏನು ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಥಾಲಿ ಸಿಗತ್ತೆ. ಅಂದ್ರೆ ನಾವು ಗಮನಿಸಿದ್ವಿ, ನಾವು ನಾನು ಇಲ್ಲಿ ಒಂದು ವಾರದಿಂದ ಇಲ್ಲಿದ್ದೀನಿ, ಥೈಲ್ಯಾಂಡ್ ಅಲ್ಲಿ ಇದ್ದೀನಿ. ಸೊ ಒಂದು ವಾರದಲ್ಲಿ ಎಲ್ಲೂ ನಮಗೆ ಏನು ಮನೇಲಿ ಸಿಗತ್ತೆ, ಪೂರಿ ಮತ್ತೆ ರೋಟಿ ಎಲ್ಲದು, ಮತ್ತೆ ನಾಲ್ಕು ತರ ಪಲ್ಯ, ಸೊ ಎಲ್ಲ ರೀತಿ ಸೇರುವಂತ ಅನ್ನ ಇರುವಂತದ್ದು ಒಂದು ರೆಸ್ಟೋರೆಂಟ್ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ. ಸಾಧಾರಣವಾಗಿ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ, ಇವಾಗ ಸಮಯ ಇಲ್ಲಿ 7 ಗಂಟೆ 7 ಕಾಲಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನೆರಳುವಾಗಿ ಕಾಣಿಸ್ತಾ ಇದೆ. ಅದೇ ನೀವೇನಾದ್ರೂ 1-8 ಗಂಟೆ ಮೇಲೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಇರಲ್ಲ, ಅಷ್ಟು ಭರ್ತಿಯಾಗಿರ್ತಾರೆ. 10 ಜನ ಕೂತಿರ್ತಾರೆ. ಮತ್ತೆ ಇಲ್ಲಿ ದೋಸೆ ಇದೆಯಲ್ಲ, ದೋಸೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟು ದೊಡ್ಡ ದೋಸೆ ಕೊಡ್ತಾರೆ, ಸೊ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಏನಂತ ಇಲ್ಲಿ ಅವ್ರ ಮ್ಯಾನೇಜರ್ನ ಮಾತಾಡ್ಸೋಣ. ನಿತಿನ್ ಶರ್ಮಾ, ಗುಜರಾತ್. ಪೂರಿ ಸೌತ್ ಮಿಲ್ತಾ ಮದ್ರಾಸ್ ಮಿಲೇಗಾ. ಔರ್ ಏಕ್ ಬಾರ್ ಬತಾ ದಿಜಿಯೆ, ಯಹಾಂ ಪೆ ತೋ ಜೋ ವೆಜ್ ಔರ್ ನಾನ್ ವೆಜ್ ದೋನೋ ಮಿಲ್ತಾ ಹೈ ನಾ, ದೋನೋ ಮಿಲ್ತಾ ಹೈ ನಾ, ತೋ ಬರ್ತನ್ ಕೈಸೆ ಯೂಸ್ ಕರ್ತಾ ಹೈ? ದೋನೋ ಸೆಪರೇಟ್ ಹೈ, ಸಬ್ಕೆ ಲಿಯೆ ಸೆಪರೇಟ್ ಸೆಪರೇಟ್ ಬರ್ತಾ ಹೈ, ಫ್ಯಾಮಿಲಿ ಸೆಪರೇಟ್ ಹೈ, ಕಿಚನ್ ಭೀ ಸೆಪರೇಟ್ ಹೈ, ರಿಸೆಪ್ಷನ್ ಪೂರಾ ಕಿಚನ್ ಹೀ ಸೆಪರೇಟ್ ಹೈ, ಕಿಚನ್ ಹೀ ಸೆಪರೇಟ್ ಹೈ. ತೋ ಯಹಾಂ ಪೆ ತೋ ಮಿಕ್ಸ್ ನಹೀ ಹೋಗಾ. ಸೊ ತಾಕಿ ಯಹಾಂ ಪೆ ಜೋ ಶಾಕಾಹಾರಿ ಆತಾ ಹೈ ವೋ ಅಚ್ಛಾ ಸೆ ಪೂರಾ ವೆಜ್ ಮಿಲೇಗಾ, ತಾಕಿ ವೋ ಬಿನಾ ಸೋಚೆ ಯಹಾಂ ಪೆ ಖಾ ಸಕ್ತಾ ಹೈ. ಔರ್ ಪ್ರೈಸ್ ಭೀ ಇತ್ನಾ ಜ್ಯಾದಾ ನಹೀ ಹೈ, ಪ್ರೈಸ್ ಕಿತ್ನಾ ಹೈ ಯಹಾಂ ಪೆ? ಮೇರೆ ಸುನಾ ಹೈ ಆಪ್ಕಾ ತೀನ್ ಹೈ ಯಹಾಂ ಪೆ, ಓಕೆ ಸಿ, ಓಕೆ ಜಪಾನ್ ಮೇ ಓಕೆ ಆಪ್ಕಾ ತೀನ್ ಹೈ. ಫೋರ್ತ್ ಅನ್ ಓಪನಿಂಗ್, ಓಪನಿಂಗ್ ಇನ್ ಓನ್ಲಿ ಇನ್ ಫುಕೆಟ್, ಫುಕೆಟ್ ಅಲ್ಲಿ, ಫುಕೆಟ್ ಅಂದ್ರೆ ಎಸ್ಪೆಷಲಿ ಪತಾನ್. ಸೊ ಆಲ್ ದ ಫೋರ್ ಓಕೆಸ್ ಯು ಆರ್ ಆಲ್ವೇಸ್ ಓಕೆ, ಯು ಆರ್ ಬಿಸಿ ಮ್ಯಾನ್, ಆಲ್ವೇಸ್ ಬಿಸಿ. ಓಕೆ, ಅಂಡ್ ಬೇಸಿಕಲಿ ಐ ಹರ್ಡ್ ಇಟ್ ಇಸ್ ಓನರ್ ಇಸ್ ಫ್ರಮ್ ಓಕೆ ಚೆನ್ನೈ. ಸೊ ಹಿ ಸ್ಟಾರ್ಟೆಡ್ ಓಕೆ ವಿತ್ ಹಿ ಗೇಮ್ ಹಿಯರ್ ಟು ಸ್ಟಾರ್ಟ್ ಓಕೆ ದಿಸ್ ಇಸ್ ಓಕೆ ಗೇಮ್, ದಟ್ ಇಸ್ ದ ರೀಸನ್ ಯು ಹ್ಯಾವ್ ಟು ಸ್ಟಾರ್ಟ್ ಹಿಯರ್. ಓಕೆ, ಫೈರ್ ಯು ಹ್ಯಾವ್ ಟು ಸಬ್ ನಾಕ್ ಮಿಲ್ತಾ ರಾ ಮಂದ್ರ ಆ ಬಾ ಓಕೆ ಬಹುತ್ ಸಾರಾ ಹಾ. ಮೇರೆ ಸರ್ ಮೇರೆ ಸುನಾ ಭಿ ಅಭಿ ಸುನಾ ಹೈ ಯೇ ಪತಾ ಕೆ ಪಹಲೇ ಫಸ್ಟ್ ಓಕೆ ಸೌತ್ ಇಂಡಿಯನ್ ಫುಡ್ ಹೈ, ಉಸ್ಕೆ ಬಾದ್ ಓಕೆ ಚಾರ್ ಓಕೆ ಆಪ್ಕೆ ಆಲ್ರೆಡಿ ತೀನ್ ಹೈ ಔರ್ ಚಾರ್ ಓಕೆ ಫೋರ್ಥ್ ಒನ್ ಇಸ್ ಯುವರ್ ಸ್ಟಾರ್ಟಿಂಗ್ ಇಸ್ ವೆರಿ ಗುಡ್. So I am very glad to meet you and I am very happy that so everybody says that when someone comes from Thailand, so the world is Indian food and especially the world is South Indian food and especially the world is the vegetarian food. Here is the place, okay, Madras Cafe is the place, okay, where you get not only Indian food, okay, you get the South Indian food, especially even at South Indian food, you get the vegetarian food and you can comfortably eat. It is a two different dishes, okay, they are doing and then two different kitchens they are making. So wonderful place to have. I have tasted it and then not only I have tasted it, even I have taken the curry also yesterday. It's a beautiful place, okay, you must visit and I wish all the best for you and then, okay, I wish, okay, so now we are opening the fourth one. I wish, okay, so you open even much more and not only even in Patan, okay, I want to be spread across, okay, the Thailand so that the people come from India should feel that, okay, they are not outside India, they should be getting best out of this, okay. So thank you very much, wish you good luck.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವಾಗ ಏನು ಹೇಳಿದ್ವಿ, ಸೊ ಇಲ್ಲಿ ನಿಮಗೆ ವೆಜಿಟೇರಿಯನ್ ಫುಡ್ ಸಿಗ್ತಾ ಇದೆ. ಸೊ ಥೈಲ್ಯಾಂಡ್ ಇಂದ ಭಾರತಕ್ಕೆ ಬರೋರಿಗೆ ಯಾವತ್ತೂ ವೆಜಿಟೇರಿಯನ್ ಫುಡ್ ತಂಕಪಡ ಅವಶ್ಯಕತೆ ಇಲ್ಲ, ಇಲ್ಲಿ ಒಳ್ಳೆ ಫುಡ್ ಸಿಗುತ್ತೆ. ಸೊ ನಾನು ಅದೇ ಹೇಳಿದೆ, ಬರೀ ಇವಾಗ ಪತಂಗಲ್ ಮಾಡಿದ್ರಿ, ಸೊ ಪತಂಗಲ್ಲದಲ್ಲೇ ಇಡೀ ಥೈಲ್ಯಾಂಡ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಹೇಳ್ತಾ ಶ್ರೀಕಂಠ ಬಣಗಂಚಿ ಮತ್ತೊಮ್ಮೆ ಮುಂದಿನ ವಾರ ಮತ್ತೊಂದು ವಿಶೇಷವಾದ ತಿಂಡಿ ಪತ ಕಾರ್ಯಕ್ರಮ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಏನಂತೀರಿ?